ಹೀಗೆ ಒಮ್ಮೆ ಕೃಷ್ಣನ ಬಳಿಗೆ ಅರ್ಜುನ ಬರ್ತಾನೆ ಕೃಷ್ಣನ ಬಳಿಗೆ ಬಂದಂತಹ ಅರ್ಜುನ ಕೃಷ್ಣ ಬದುಕಿನ ಅರ್ಥ ಏನು ಸಾವು ಯಾವ ರೀತಿಯಾಗಿ ಸಂಭವಿಸುತ್ತೆ ಪಾಪ ಮತ್ತು ಪುಣ್ಯಗಳು ಯಾವ ರೀತಿಯಾಗಿ ಜನ್ಮವನ್ನು ತೆಗೆದುಕೊಳ್ತವೆ ಮೋಕ್ಷ ಯಾವ ರೀತಿಯಾಗಿ ದೊರೆಯುತ್ತೆ ನೀನು ಯಾವಾಗ್ಲೂ ಹೇಳ್ತಾ ಇರ್ತಿಯಲ್ಲ ಎಲ್ಲವೂ ಸಹ ವಿಧಿಲಿಖಿತ ಅಂತ ವಿಧಿಲಿಖಿತ ಅಂದರೆ ಏನು ಅಂತ ಕೇಳ್ತಾನೆ ಕೃಷ್ಣ ಅರ್ಜುನನ ನೋಡಿ ಏನನ್ನು ಮಾತನಾಡೋದಿಲ್ಲ ಅರ್ಜುನ ಮೇಲೆ ನೋಡು ಆಕಾಶವನ್ನು ಆಕಾಶದಲ್ಲಿ ಒಂದು ಪಕ್ಷಿ ಸ್ವಚ್ಛಂದವಾಗಿ ಆರ್ತಾ ಇದೆಯಲ್ಲ ಆ ಸ್ವಚ್ಛಂದವಾಗಿ ಆರ್ತಿರುವಂತಹ ಪಕ್ಷಿಯನ್ನು ಈ ಕ್ಷಣವೇ ನೀನು ಒಡೆದಾಕು ಅಂತ ಹೇಳ್ತಾನೆ ಅರ್ಜುನ ಕ್ಷಣ ಮಾತ್ರವೂ ಯೋಚನೆಯನ್ನು ಮಾಡೋದಿಲ್ಲ ಕ್ಷಣ ಮಾತ್ರವು ಯೋಚನೆಯನ್ನು ಮಾಡಿದಲೆ ತನ್ನ ಬಿಲ್ಲನ್ನು ಕೈಗೆತ್ತಿಕೊಂಡು ಬಾಣವನ್ನು ಓಡಿ ಆ ಪಕ್ಷಿಯನ್ನು ಒಡೆದು ಹಾಕೇ ಬಿಡ್ತಾನೆ ಆ ಪಕ್ಷಿಯನ್ನು ಒಡೆದು ಹಾಕಿದ ನಂತರ ಕೃಷ್ಣ ಅರ್ಜುನ ಈ ಪಕ್ಷಿಯ ಸಾವಿಗೆ ಈಗ ಕಾರಣರು ಯಾರು ನೀನು ಯಾವ ರೀತಿಯಾಗಿ ಏನು ಪ್ರಶ್ನೆ ಕೇಳಿದೆ ಅಂತ ಆ ಪಕ್ಷಿಗೆ ಮೊದಲೇ ಗೊತ್ತಿರಲಿಲ್ಲ ಇವಾಗ ನಿನ್ನ ಪ್ರಶ್ನೆಗೆ ನಾನು ಉತ್ತರವನ್ನು ನೀಡಿದ್ರು ಸಹ ನಾನು ನೀಡುವಂತಹ ಉತ್ತರ ಆ ಪಕ್ಷಿಗೆ ತಿಳಿಯೋದಿಲ್ಲ ನಮ್ಮಿಬ್ಬರ ನಡುವೆ ನಡೆಯಿದಂತಹ ಸಂಭಾಷಣೆ ಆ ಪಕ್ಷಿಗೆ ಮೊದಲೇ ಏನಾದರೂ ಗೊತ್ತಾಗ್ಬಿಟ್ಟಿದ್ದರೆ ಆ ಪಕ್ಷಿ ಆಕಾಶದಲ್ಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತಹ ಉದ್ದೇಶದಿಂದ ತುಂಬ ತುಂಬ ಭಯಭೀತವಾಗಿ ತುಂಬ ತುಂಬ ಆತಂಕದಿಂದ ಆರಾಟವನ್ನು ನಡೆಸಬೇಕಾಗಿರಂತಹದ್ದು ನಮ್ಮ ಜೀವನದಲ್ಲೂ ಅದೇ ರೀತಿಯಾಗಿ ನಾವು ಎಂದಿಗೂ ಸಹ ಬದುಕಿನ ಅರ್ಥವನ್ನು ತಿಳಿದುಕೊಳ್ಳೋದಕ್ಕೆ ಹೋಗ್ಬಾರ್ದು ನಾವೇನಾದ್ರೂ ನಮ್ಮ ಬದುಕಿನ ಅರ್ಥವನ್ನು ತಿಳಿದುಕೊಳ್ಳೋದಕ್ಕೆ ಹೋಗ್ತು ಅಂತಂದರೆ ಆ ಪಕ್ಷಿ ಆಕಾಶದಲ್ಲಿ ಯಾವ ರೀತಿಯಾಗಿ ಭಯಭೀತವಾಗಿ ಆತಂಕದಿಂದ ಆರಾಟವನ್ನು ನಡೆಸಬೇಕಾಗಿರೋದೋ ಅದೇ ರೀತಿಯಾಗಿ ನಾವು ಸಹ ನಮ್ಮ ಜೀವನದಲ್ಲಿ ಪ್ರತಿದಿನ ತುಂಬ ಆತಂಕದಿಂದ ತುಂಬ ಭಯಭೀತವಾಗಿ ಪ್ರತಿದಿನವೂ ಸಹ ನಮ್ಮ ಜೀವನವನ್ನು ನಾವು ನಡೆಸಬೇಕಾಗುತ್ತೆ ಹೀಗಾಗಿ ನಾವು ಆಕಾಶದಲ್ಲಿ ಈ ಪಕ್ಷಿ ಯಾವ ರೀತಿಯಾಗಿ ಸ್ವಚ್ಛಂದವಾಗಿ ಆರ್ತಾಯಿತ್ತೋ ನಾವು ನಮ್ಮ ಜೀವನವನ್ನು ನಮ್ಮ ಬದುಕಿನಲ್ಲಿ ಪ್ರತಿದಿನವೂ ಸಹ ತುಂಬ ತುಂಬ ಸಂತೋಷದಿಂದ ತುಂಬ ತುಂಬ ಖುಷಿಯಾಗಿ ನಮ್ಮ ಜೀವನವನ್ನು ನಡೆಸ್ತಾ ಹೋಗಬೇಕಾಗುತ್ತೆ ಪಕ್ಷಿಗೆ ಯಾವ ರೀತಿಯಾಗಿ ಮೊದಲೇ ಆ ಬಾಣದಿಂದ ತನ್ನ ಸಾವು ಸಂಭವಿಸುತ್ತೆ ಅಂತ ತಿಳಿದಿರಲಿಲ್ವೋ ಅದೇ ರೀತಿಯಾಗಿ ಒಂದಲ್ಲ ಒಂದು ದಿನ ಯಾವುದೋ ಒಂದು ರೂಪದಲ್ಲಿ ನಮ್ಮ ಸಾವು ಸಂಭವಿಸುತ್ತೆ ನನ್ನ ಮಾತನ್ನು ನೀನು ಕೇಳಿಕೊಂಡು ಆ ಪಕ್ಷಿಯನ್ನು ಒಡೆದು ಹಾಕ್ತೆ ನನ್ನ ಮಾತನ್ನು ನೀನು ಕೇಳಿಕೊಂಡು ಆ ಪಕ್ಷಿನ ಸಾವಿಗೆ ನೀನು ಕಾರಣವಾದೆ ಆ ಪಕ್ಷಿಯ ಸಾವಿಗೆ ನೀನು ಕಾರಣನಾಗಿ ಆ ಪಕ್ಷಿಯ ಪಾಪದ ಫಲವನ್ನು ನೀನು ತೆಗೆದುಕೊಂಡೆ ಆ ಪಕ್ಷಿಯನ್ನು ನೀನು ಒಡೆದು ಹಾಕಿದ ನಂತರ ಅದೋ ನೋಡಲ್ಲಿ ಒಬ್ಬ ವ್ಯಕ್ತಿ ಆ ಪಕ್ಷಿಯ ಅಂತ್ಯ ಸಂಸ್ಕಾರವನ್ನು ನಡೆಸ್ತಾ ಇದ್ದಾನೆ ಆ ಪಕ್ಷಿ ಅಂತ್ಯ ಸಂಸ್ಕಾರವನ್ನು ನಡೆಸಿ ಆ ಪಕ್ಷಿಯ ಪುಣ್ಯದ ಫಲವನ್ನು ಆ ವ್ಯಕ್ತಿ ತೆಗೆದುಕೊಳ್ತಾನೆ ನನ್ನ ಕಡೆಯಿಂದ ಆ ಪಕ್ಷಿಗೆ ಮೋಕ್ಷ ದೊರೆಯಿತು ಈ ಸ್ವಲ್ಪ ಸಮಯದ ಹಿಂದೆ ಆ ಪಕ್ಷಿಯ ಜೀವ ಆ ಪಕ್ಷಿಯ ಬಳಿಯೇ ಇತ್ತು ಸ್ವಲ್ಪ ಸಮಯದ ನಂತರ ಆ ಪಕ್ಷಿಯ ಜೀವ ನಿನ್ನ ಬಿಲ್ಲಿನ ಬಳಿಗೆ ಬಂತು ಈ ಬಿಲ್ಲಿನ ಬಳಿಯಲ್ಲಿದ್ದಂಥ ಆ ಪಕ್ಷಿಯ ಜೀವ ನಿನ್ನಿಂದ ಆ ಪಕ್ಷಿಯ ಜೀವ ಹಾರಿ ಹೋಯಿತು ಹೀಗಾಗಿನೇನೆ ಆ ಪಕ್ಷಿಯ ಜೀವ ನಿನ್ನಿಂದನೇ ಹೋಗಬೇಕು ಅಂತ ವಿಧಿಲಿಖಿತವಾಗಿತ್ತು ಲಿಖಿತವಾಗಿತ್ತು ಹೀಗಾಗಿ ಆ ಪಕ್ಷಿಯ ಜೀವ ನಿನ್ನ ಕಡೆಯಿಂದನೇ ಹೋಯಿತು ಇದೇ ರೀತಿಯಾಗಿಯೇ ಭಗವಂತ ಶ್ರೀಕೃಷ್ಣ ಬದುಕು ಸಾವು ಪಾಪ ಪುಣ್ಯ ಮೋಕ್ಷ ಯಾವ ರೀತಿಯಾಗಿ ದೊರೆಯುತ್ತೆ ವಿಧಿ ಲಿಖಿತ ಎಲ್ಲವನ್ನೂ ಸಹ ಅರ್ಜುನನಿಗೆ ತಿಳಿಸ್ಕೊಡ್ತಾನೆ ಹೀಗಾಗಿ ನಾವು ನಮ್ಮ ಜೀವನದಲ್ಲಿ ಸಾವು ಯಾವ ರೀತಿಯಾಗಿ ಸಂಭವಿಸುತ್ತೆ ಎಲ್ಲಿಂದ ಬರುತ್ತೆ ಈ ರೀತಿಯಾದಂತಹ ವಿಷಯಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಲೆ ನಮಗೆ ಸಿಕ್ಕಿರುವಂತಹ ಸ್ವಚ್ಛಂದವಾದಂತಹ ಆಕಾಶ ಆಕಾಶ ಅಂತಂದರೆ ಬದುಕಿನಲ್ಲಿ ಆ ಪಕ್ಷಿ ಯಾವ ರೀತಿಯಾಗಿ ಆರಾಟವನ್ನು ನಡೆಸ್ತಾಯಿತ್ತು ಅದೇ ರೀತಿಯಾಗಿ ನಾವು ದಿನ ಪ್ರತಿದಿನ ಖುಷಿ ಖುಷಿಯಾಗಿ ಸಂತೋಷದಿಂದ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕಾಗುತ್ತೆ ಸಾವು ಅನ್ನೋದು ಯಾವ ರೀತಿಯಾಗಿ ಯಾವ ರೂಪದಲ್ಲಿ ಯಾರಿಗೆ ಬರುತ್ತೆ ಅದು ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಸೃಷ್ಟಿಯನ್ನು ಮೂಲವನ್ನು ಯಾರನ್ನೂ ಸಹ ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನು ಭಗವಂತ ಶ್ರೀಕೃಷ್ಣ ತುಂಬ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾನೆ ಅಂತ ಆ ವಿಷಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀಕೃಷ್ಣ